ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 7 ಕಾಲಾಗಿದೆ. ಏನಕ್ಕೆ ನೈಟ್ ಇದು ಫಸ್ಟ್ ಟೈಮ್ ನಾನು ವ್ಲಾಗ್ ಶುರು ಮಾಡ್ಕೊಂಡಿರೋದು ಅನಿಸುತ್ತೆ. ಜಲ್ದಿ ಅಡುಗೆ ಮಾಡಿಟ್ಟು ಸೋನು ಓದಿಸ್ಬೇಕು, ಹೋಮ್ವರ್ಕ್ ಭಾಳ ಕೊಟ್ಟಿದ್ದಾರೆ. ಅದಕ್ಕೆ ನೀವು ನೋಡ್ತಾ ಇರ್ಬೋದು, ನೀವು ಸೋನು ಓದ್ಕೊಂತ ಇದ್ದಾನೆ ಎಷ್ಟು ಡೀಪಾಗಿ. ನಿಮಗೆಲ್ಲ 1 2 3 ಓ ಎನ್ ಎಲ್ಲ ಸ್ಮಾಲ್ ಎಲ್ ಒನ್ ಮತ್ತೆ ಐ, ಇವು ಮೂರು ಸೇಮ್ ಇರೋದ್ರಿಂದ ಯಾವ ಟೈಮ್ ಅಲ್ಲಿ ಯಾರನ್ನ ಪ್ರೊನೌನ್ಸ್ ಮಾಡ್ಬೇಕಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತಾನೆ. ಅಲ್ಲ ಸೋನು, 1 2 3 4 5 6 7 8 9 10 11 12 13 14 15 16 17 18 19 20 ಹೀಗೆ ಹೇಳ್ಬೇಕು. ಹೇಳಿ 10th ಅಂಕ ಕಲ್ತ್ಕೊಂಡ್ವಿ ಸಾಕು. 11 1 1 11 ಅವೆಲ್ಲ ಕಲ್ತ್ಕೊಂಡ್ವಿ. ಓಕೆ, ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ, ವೆದರ್ ಹಂಗಿದೆ ಹೊರಗಡೆ, ಫುಲ್ಲು ಚಳಿ. ಮತ್ತೆ ಸಾಕಿದ್ದೀನಿ, ಮತ್ತೆ ಕೋಲ್ಡ್ ಆಗಿ ಹುಷಾರು ತಪ್ಪಿದ್ರೆ ಸ್ಕೂಲೆಲ್ಲ ತಪ್ಪಿಸ್ಬೇಕು. ಇವಾಗ ಡ್ಯಾನ್ಸಿಗೆ ಬೇರೆ ಸೇರಿದ್ದಾನೆ, ಕ್ರಿಸ್ಮಸ್ಸಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಿರ್ತಾರಲ್ಲ, ಅದಕ್ಕೆ ಸುಮ್ಮನೆ ಸ್ಕೂಲೆಲ್ಲ ಅಬ್ಸೆಂಟ್ ಆದರೆ ಡ್ಯಾನ್ಸು ಮಿಸ್ ಆಗುತ್ತೆ ಪ್ರಾಕ್ಟೀಸ್ ಅಂತ. ಫಸ್ಟು ಚಪಾತಿ ಇಟ್ಟು ಕಲಸಿ ನೆಕ್ಸ್ಟು ಇದು ಕರಿ ಮಾಡ್ತೀನಿ ಪನ್ನೀರಿಂದು. ರೈಸು ಅದಕ್ಕೆ ರೈಸ್ ಮಾಡೋಣ ಅಂತ ಸುಮ್ಮನೆ ಅದೇ, ಸಾಂಬಾರು ಏನೂ ಮಾಡೋಕ್ಕೆ ಹೋಗಿಲ್ಲ. ಎರಡೆರಡು ಐಟಮ್ ಮಾಡೋಕ್ಕೆ ಸಖತ್ ಬೋರ್ ನನಗೆ. ಅದಕ್ಕೆ ನಿಮ್ಗೆ ಯಾರೆಲ್ಲ ಅಡುಗೆ ಮಾಡೋಕ್ಕೆ ಬೋರ್ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ದಾರೆ, ಸೊ ಥ್ಯಾಂಕ್ ಯು ಸೋ ಮಚ್ ಅವರಿಗೆಲ್ಲ. ಅಮೌಂಟ್ ಎಷ್ಟು, ನಿಮ್ಮದು ಫ್ರಿಜ್ಜಿನ ಕಾಸ್ಟ್ ಎಷ್ಟು ಅಂತ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡಿದರು. ಮತ್ತು ನಾನು ಫ್ರಿಜ್ಜಿಂದು ಮೇನು ವ್ಲಾಗ್ ಮಾಡಿದ್ದೆ, ಆವಾಗ್ಲೂ ಅವ್ರು ಕಮೆಂಟ್ ಮಾಡಿದರು. ಸೊ ಪ್ರೈಸ್ ಎಷ್ಟು ನಿಮ್ಮ ಫ್ರಿಜ್ಜಿಂದು ಅಂತ. ಸೊ ನಮ್ಮ ಫ್ರಿಜ್ಜಿನ ಪ್ರೈಸ್ ಬಂದುಬಿಟ್ಟು 38,000. ಸೊ ನಾವು ಬಾರ್ಗೇನ್ ಮಾಡಿ 36.5 ತೊಗೊಂಡ್ವಿ ಅಂತ ಅನಿಸುತ್ತೆ. 36.5 ಅಂತ ಅನಿಸುತ್ತೆ, 36,500. ಮತ್ತು ಇಲ್ಲಿಗೆ ಬಂದಮೇಲೆ ಅವ್ರಿಗೆ ಕೆಳಗಡೆಯಿಂದ ಮೇಲಕ್ಕೆ ಲಿಫ್ಟ್ ಮಾಡಿದವ್ರಿಗೂ ಕೂಡ ಅಮೌಂಟ್ ಕೊಟ್ಟೆ, 200 ರುಪೀಸು. 100 ಎಷ್ಟೋ ಕೊಟ್ಟೆ ನಂಗೆ ಮರ್ತೋಗಿದೆ, ಆ ವಿಡಿಯೋದೆಲ್ಲ ಹೇಳಿದ್ದೀನಿ. ಸೊ ನಮ್ಮದು ಫ್ರಿಜ್ಜಿಂದು ಕಾಸ್ಟ್ ಬಂದುಬಿಟ್ಟು 38,000. ನೀವು ಸ್ವಲ್ಪ ಬಾರ್ಗೇನ್ ಮಾಡಿದರೆ ಆ ಕಡೆ ಈ ಕಡೆ ಆಗ್ಬೋದು. ಸೊ ತುಂಬ ಸ್ಮಾಲ್ ಫ್ಯಾಮಿಲಿಗೆ ಇದು ತುಂಬ ದೊಡ್ಡದಾಗುತ್ತೆ, ಮತ್ತು ಲೈಫ್ ಟೈಮ್ ಚೆನ್ನಾಗಿರುತ್ತೆ. ಪದೇ ಪದೇ ಎಕ್ಸ್ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹೇಳಿದೆ ಚಿಕ್ಕದೇ ತೊಗೊಳ್ಳೋಣ ಅಂತ, ಅದಕ್ಕೆ ಮತ್ತೆ ಚಿಕ್ಕದು ಮತ್ತೆ ಮನೆಗೆ ನಾವು ಮನೆ ಫ್ಯೂಚರಲ್ಲಿ ಸೊ ದೊಡ್ಡದು ಬೇಕು ಅನಿಸ್ದಾಗ ಆವಾಗ ಮತ್ತೆ ನಾವು ಇನ್ವೆಸ್ಟ್ ಮಾಡೋದಕ್ಕಿಂತ ಒಂದೇ ಸತಿ ತೊಗೊಂಬಿಡೋಣ ಒಂದೇ ಸತಿ ಅಂತೇಳಿ ದೊಡ್ಡದೇ ತೊಗೊಂಡಿದ್ದಾಯಿತು. ನನಗೆ ಇದು ತುಂಬ ಪರ್ಫೆಕ್ಟಾಗಿದೆ, ಅಂದರೆ ದೊಡ್ಡದೇ ಆಯಿತು. ಬಟ್ ಫ್ಯೂಚರಲ್ಲಿ ಎಲ್ಲನೂ ಯೋಚನೆ ಮಾಡಿದಾಗ ನಾವು ಯಾವುದೇ ರಿಪ್ಲೇಸ್ಮೆಂಟ್ ಮಾಡೋದಿಲ್ಲ ಅನ್ನೋದೊಂದು ಕಾನ್ಫಿಡೆಂಟ್ ಮೇಲೆ ಇದು ತೊಗೊಂಡಿದ್ದು. ಈ ಥರ ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಒಂದೇ ಸತಿ ಇನ್ವೆಸ್ಟ್ ಮಾಡೋಕ್ಕೆ, ಸೊ ಸ್ವಲ್ಪ ದೊಡ್ಡದೇ ತೊಗೊಂಡ್ರೆ ನಡೆಯುತ್ತೆ. ನಾನು ಸಿಂಗಲ್ ಡೋರಿಂದು ತೊಗೊಂಡ್ರೆ ಸಾಕು ಅಂತ ಅಂದ್ಕೊಂಡೆ. ಬಟ್ ಇರಲಿ, ಜನ ಕಮೆಂಟ್ ಸೆಕ್ಷನಲ್ಲೂ ಕೇಳಿದರು, ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೇಳಿದರು ಫ್ರಿಜ್ಜಿಂದು ಅಮೌಂಟ್ ಹೇಳಿ ಪ್ರೈಸ್ ಎಷ್ಟು ಅಂತ. ಸೊ ಸಾರಿ ಫಾರ್ ದ್ಯಾಟ್, ನಾನು ತುಂಬ ಲೇಟಾಗಿ ಹೇಳ್ತಾ ಇದ್ದೀನಿ. ಫಾರ್ ಸಮ್ ರೀಸನ್ಸ್ ವ್ಲಾಗ್ಸ್ನ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ, ಮತ್ತು ನನಗೆ ಅಷ್ಟು ಇನ್ನೂ ಓಪನ್ ಅಪ್ ಆಗಿಲ್ಲ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ.
ಅಷ್ಟೇನು ಓಪನ್ ಅಪ್ ಆಗಿಲ್ಲ ನಾನು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹೊಸದಾಗಿ ಯಾರೆಲ್ಲ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಕನೆಕ್ಟ್ ಆಗಿರೋಣ ಅಷ್ಟೇ ಹೇಳ್ತಾ. ಇವಾಗ ರೆಸಿಪಿನೂ ಶುರು ಮಾಡ್ತೀನಿ, ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಪನ್ನೀರ್ ಮಟರ್ ಮಸಾಲ ಮಾಡ್ತಾ ಇದ್ದೀನಿ. ಫಸ್ಟು ಫ್ರೈ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 5-6 ಕ್ಯಾಶ್ಯೂಸ್ ಹಾಕ್ತಾ ಇದ್ದೀನಿ. ನಾವಿಲ್ಲಿ ಏನೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಅದು ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ, ಜಸ್ಟ್ ರಫ್ಫಾಗಿ ಕುಕ್ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ 2 ನೀರುಳ್ಳಿನ ಉದ್ದುದು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು. ಸೊ ಅದನ್ನು ಹಾಕಿ ಸ್ವಲ್ಪ ಬಾಡಿಸಿದಾದಮೇಲೆ ರಫ್ಫಾಗಿ ಕಟ್ ಮಾಡಿಟ್ಕೊಂಡಿರೋ ಒಂದು 3 ಟೊಮೆಟೊ ಮತ್ತು ಶುಂಠಿ 1 ಇಂಚು, ಬೆಳ್ಳುಳ್ಳಿ 1-2 ಗಡ್ಡೆಯಷ್ಟು ಸುಲಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಅದು ಸ್ವಲ್ಪ ಜಲ್ದಿ ಕುಕ್ ಆಗಲಿ ಅಂತ ಹೇಳಿಬಿಟ್ಟು. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ, ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಸ್ವಲ್ಪ ಕುಕ್ ಆಗಬೇಕಷ್ಟೇ. ನಾವು ಇಲ್ಲಿ ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ, ಮುಂಚೆನೇ ಹೇಳಿದ್ದೀನಿ. ಸ್ವಲ್ಪ ಅದು ಬೆಂದರೆ ಸಾಕು, ಇವಾಗ ಅದು ಸಾಫ್ಟಾಗಿ ಬೆಂದಿದೆ. ಇವಾಗ ಆಫ್ ಮಾಡಿಬಿಟ್ಟು ಕೂಲ್ ಆಗೋಕ್ಕೆ ಇಟ್ಟೆ. ನೆಕ್ಸ್ಟ್ ಅದು ಕೂಲ್ ಆದಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಮಿಕ್ಸಿಗೆ ಕೂಡ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ, 1 ಟೇಬಲ್ಸ್ಪೂನಷ್ಟು ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಇಲ್ಲಿ ಒಂದು ಬೌಲಷ್ಟು ಪನ್ನೀರ್ನ ಕ್ಯೂಬ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದ್ರ ಜೊತೆ ಬಟಾಣಿ ಕೂಡ ನಾನು ಹಾಕಿದ್ದೀನಿ. ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ, ಬರೀ ಪನ್ನೀರ್ ತಿಂದರೆ ಅಷ್ಟು ರುಚಿ ಅನಿಸಲ್ಲ, ಜೊತೆಗೆ ಬಟಾಣಿ ಇಷ್ಟಪಡೋರು ಹಾಕ್ಕೋಬೋದು. ನೆಕ್ಸ್ಟು ನಾನಿಲ್ಲಿ ಎಣ್ಣೆಗೆ ಸಾಸಿವೆ, ಜೀರಿಗೆ 1/2 ಟೀಸ್ಪೂನಷ್ಟು ಖಾರದ ಪುಡಿ, 1/2 ಟೀಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು 1-2 ಚಿಟಿಕೆಯಷ್ಟು ಅರಶಿನ ಇಷ್ಟು ಹಾಕ್ಕೊಂಡು ಎಣ್ಣೆ ಫುಲ್ ಲೋ ಫ್ಲೇಮಲ್ಲೇ ಇರಬೇಕು, ಸೀದೋಗ್ಬಿಡುತ್ತೆ ಪೌಡರ್ಸ್ ಎಲ್ಲ. ಅದಕ್ಕೆ ಅದು ಜಸ್ಟ್ 1 ಮಿನಿಟ್ ಹಿಂಗೆ ಸುಮ್ಮನೆ ಹಿಂಗೆ ಫ್ರೈ ಮಾಡಿ ಆದಮೇಲೆ ಇದೇನು ನಾವು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ತಾ ಇದ್ದೀನಿ. ನಾನು ನೀರು ಜಾಸ್ತಿ ಹಾಕ್ತಾ ಇಲ್ಲ, ಇಲ್ಲಿ ಜಾರಲ್ಲಿ ಏನು ಉಳಿದಿದೆಯಾ ಮಸಾಲೆ ಅದು ನೋಡಿಕೊಂಡು ನೀರು ಹಾಕಿ ಜಸ್ಟ್ 1/2 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಫುಲ್ಲು ಮೀಡಿಯಮ್ ಫ್ಲೇಮಲ್ಲೇ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ 1-5 ನಿಮಿಷ ಕುಕ್ ಮಾಡಬೇಕಷ್ಟೇ. ಮತ್ತು ರುಚಿಗೆ ಉಪ್ಪು ಸ್ವಲ್ಪ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ, ನಂಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಸೊ ಅದಕ್ಕೆ ಮತ್ತೆ ಹಾಕಿದೆ. ಇವಾಗ ಇದೊಂದು ಸ್ವಲ್ಪ ನೋಡ್ತಾ ಇರ್ಬೋದು ಕುದಿ ಬಂದಿದೆ, ಎಣ್ಣೆ ಕೂಡ ಸೈಡಲ್ಲಿ ಬಿಟ್ಕೊಂಡಿದೆ. ಇದು ಮಧ್ಯೆ ನೀವು ಬಾಡಿಸ್ತಾನೆ ಇರಬೇಕು, ತಳ ಬಿಡುತ್ತೆ. ಸ್ವಲ್ಪ ದಪ್ಪ ಪಾತ್ರೆ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ನೆಕ್ಸ್ಟ್ ಇಲ್ಲಿ ಪನ್ನೀರು ಮತ್ತು ಬಟಾಣಿ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಹಾಕಿದ್ದೀನಿ. ಜಸ್ಟ್ 1 ಟರ್ನ್ ಕೊಡಬೇಕಷ್ಟೇ, ಪನ್ನೀರ್ ಬ್ರೇಕ್ ಆಗಬಾರ್ದು ಅದಕ್ಕೋಸ್ಕರ. ಇದು ಏನು ನಾವು ಓಲ್ ಪ್ರೋಸೆಸ್ ತುಂಬ ಈಸಿಯಾಗಿ ಮಾಡ್ಬೋದು, ಮತ್ತು ಎಮರ್ಜೆನ್ಸಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇದನ್ನು ಯಾರೆಲ್ಲ ಟ್ರೈ ಮಾಡಿಲ್ಲ ನೀವು ಟ್ರೈ ಮಾಡ್ಬೋದು, ವೆಜ್ ಆಪ್ಷನ್ ತುಂಬ ಇಷ್ಟಪಡೋರು. ಸೊ ನಾನು ಜಾಸ್ತಿ ನೀರು ಹಾಕ್ತಾನೆ ಇಲ್ಲ, ಯಾಕಂದರೆ ಚಪಾತಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಗೆ ಇರಬೇಕು ಅಂತ. ಇವಾಗ ಇದು ಫೈನಲಿ ರೆಡಿ ಆಗಿದೆ, ನಾನು ಇಲ್ಲಿ ಚಪಾತಿ ಹಿಟ್ಟು ಕೂಡ ಕಲಸಿಟ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಇದಾಗಿತ್ತು, ಈ ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿದೆ ಮತ್ತು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಎಲ್ಲ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಇದು ಒಂದು ಸಿಂಪಲ್ ನೈಟ್ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಮಾಡಿದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.